ಅಡುಗೆ ವಿಶೇಷ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ। ನಮಸ್ಕಾರ ಸ್ನೇಹಿತರೆ, ಅಡುಗೆ ವಿಶೇಷಕ್ಕೆ ಸ್ವಾಗತ। ಸ್ನೇಹಿತರೆ, ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳುವಂತ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದೀನಿ। ಬಿಸಿಯನ್ನಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ। ಅದೇನಂದ್ರೆ ಈರುಳ್ಳಿ ಗೊಜ್ಜು। ಏನೇನ್ ಸಾಮಗ್ರಿಗಳು ಬೇಕು ನೋಡ್ಕೊಬರೋಣ ಬನ್ನಿ। ಸಣ್ಣದಾಗಿ ತೆಳುವಾಗಿ ಹಚ್ಚಿರುವಂತ 2 ಈರುಳ್ಳಿನ ತಗೊಂಡಿದ್ದೀನಿ। 2 ಸ್ಪೂನ್ ಬೇಳೆ ಸಾಂಬಾರ್ ಪೌಡರ್, ನೀವು ನಿಮ್ಮನೇಲಿ ಯಾವ ತರ ಸಾಂಬಾರ್ ಪೌಡರ್ ನ ಯೂಸ್ ಮಾಡ್ತೀರಾ ಆ ಸಾಂಬಾರ್ ಪೌಡರ್ ನ ಯೂಸ್ ಮಾಡ್ಕೋಬಹುದು। 3 ಸ್ಪೂನ್ ಎಣ್ಣೆ, 1 ಸ್ಪೂನ್ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ। ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ। ಇಷ್ಟಪ್ಪ ಗಾತ್ರದ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ನೀರು ಸ್ವಲ್ಪನೇ ಹಾಕೊಂಡು ಹುಣಸೆ ಹಣ್ಣು ನೆನೆಸಿಟ್ಕೋಬೇಕು। 2 ಸ್ಪೂನ್ ಕಡಲೆ ಬೀಜ, ಒಗ್ಗರಣೆಗೆ ಒಣಮೆಣಸಿನಕಾಯಿ 2, ಒಂದು 5-6 ಎಲೆ ಕರಿಬೇವು, ಸ್ವಲ್ಪ ಸಾಸಿವೆ, 2 ಚಿಟಿಕೆ ಅರಿಶಿನ, 1 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು। ಇಷ್ಟಿದ್ರೆ ಸಾಕು ಸ್ನೇಹಿತರೆ, ಇಷ್ಟು ಸಾಮಾನಲ್ಲೇ ರುಚಿಯಾದ ಈರುಳ್ಳಿ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ। ಒಂದು ಪ್ಯಾನ್ ನ ಬಿಸಿಯಾಗಿ ಇಟ್ಕೊಂಡಿದೀನಿ। 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ, ಇನ್ನ 1 ಸ್ಪೂನ್ ಅಷ್ಟು ಎಣ್ಣೆನ ಉಳಿಸ್ಕೊಂಡಿದೀನಿ। ಎಣ್ಣೆ ಕಾಯ್ತಾ ಇದೆ, ಅದಕ್ಕೆ 2 ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕೊಳ್ತಾ ಇದೀನಿ। 1 ನಿಮಿಷ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಸಿಡಿಯೋವರೆಗೂ। ಬೀಜ ಚೆನ್ನಾಗಿ ಸಿಡಿತಾ ಇದೆ, ಇದನ್ನ ತೆಗೆದ್ಬಿಡ್ತೀನಿ। ಈಗ ತೆಗೆಯೋದ್ರಿಂದ ಗರಿಗರಿಯಾಗಿರುತ್ತೆ। ನೋಡಿ, ಉಳಿದಿರುವಂತ ಇನ್ನೂ 1 ಸ್ಪೂನ್ ಎಣ್ಣೆ ಕೂಡ ಇದ್ರೊಳಗಡೆ ಹಾಕೊಳ್ತಾ ಇದೀನಿ। ಈಗ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಮತ್ತೆ ಕಡಲೆಬೇಳೆ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ। ಸ್ವಲ್ಪ ಫ್ರೈ ಆದ್ರೆ ಸಾಕು, ಚೆನ್ನಾಗಿ ಫ್ರೈ ಆಗಿದೆ। ಇದಕ್ಕೀಗ ಕಟ್ ಮಾಡಿಟ್ಟಂತ ಈರುಳ್ಳಿನ ಹಾಕೊಳ್ತಾ ಇದೀನಿ। ನಾನು ಇಲ್ಲಿ ಸ್ವಲ್ಪ ಪ್ರಮಾಣನೇ ಮಾಡ್ಕೊಳ್ತಾ ಇರೋದ್ರಿಂದ ಈರುಳ್ಳಿನ ಕಡಿಮೆನೆ ತಗೊಂಡಿದ್ದೀನಿ। ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಆ ರೀತಿಯಾಗಿ। ಎಣ್ಣೆ 1 ಸ್ಪೂನ್ ಜಾಸ್ತಿನೇ ಹಾಕೋಬೇಕು, ಅವಾಗ ಈರುಳ್ಳಿ ಗೊಜ್ಜು ರುಚಿಯಾಗಿರುತ್ತೆ। ಈ ಗೊಜ್ಜಿನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ 1-2-3 ವಾರ ಇಟ್ಕೊಂಡು ಕೂಡ ಹಾಳಾಗಲ್ಲ, ಯಾವುದೇ ಫ್ರಿಜ್ ಬೇಕಾಗಿಲ್ಲ। ನೋಡಿ, ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಹುಳಿ ಚೆನ್ನಾಗಿ ಫ್ರೈ ಆಗಿದೆ, ಒಂದು 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ। ಈಗ ನೆನೆಸಿಟ್ಟಿರುವ ಹುಣಸೆಹಣ್ಣು ರಸನ ಹಾಕೊಳ್ತಾ ಇದೀನಿ। ಹುಣಸೆಹಣ್ಣು ರಸದ ನೀರನ್ನ ಸ್ವಲ್ಪನೇ ಹಾಕಿ ಮಾಡ್ಕೋಬೇಕು, ಮತ್ತೆ ಇದಕ್ಕೆ ನಾನು ಸಾಂಬಾರ್ ಪೌಡರ್ನ ಹಾಕೊಳ್ತಾ ಇದೀನಿ। ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಈರುಳ್ಳಿ ಚೆನ್ನಾಗಿ ಎಣ್ಣೆ ಬಿಡುವವರೆಗೂ ಫ್ರೈ ಮಾಡ್ಕೋಬೇಕು। ಅದಕ್ಕೆ ಒಂದ್ 2 ಚಿಟಿಕೆ ಅಷ್ಟು ಅರಿಶಿನ, ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದೀನಿ, ರುಚಿ ನೋಡ್ಕೊಂಡು ಹಾಕೊಳ್ಳಿ। ತುಂಬಾ ಸಿಂಪಲ್, ಬೇಗನೆ ಆಗ್ಬಿಡುತ್ತೆ। ಬಿಸಿ ಬಿಸಿ ಅನ್ನದ ಜೊತೆಗೆ ಕಲ್ಸ್ಕೊಂಡ್ ತಿಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ। ಈಗ ಚೆನ್ನಾಗಿ ಫ್ರೈ ಆಗ್ಬೇಕು, ಇನ್ನೂ ಒಂದು 3-4 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ। ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನೋಡಿ, ಇದು ಗೊಜ್ಜು ರೆಡಿ ಇದೆ, ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ। 5 ನಿಮಿಷ ಸಾಕು ಸ್ನೇಹಿತರೆ, ಬೇಗ ರೆಡಿ ಆಗ್ಬಿಡುತ್ತೆ। ಅನ್ನದ ಜೊತೆ ಕಲ್ಸ್ಕೊಂಡ್ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ। ನೀವೊಂದ್ಸಲ ಟ್ರೈ ಮಾಡಿ ನೋಡಿ। ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಗೊಜ್ಜು ಮಾಡಿ ಇಟ್ಕೊಂಡಂತ ಪ್ಯಾನ್ಗೆ ಸ್ವಲ್ಪ ಗೊಜ್ಜನ್ನ ಹಾಕೊಂಡಿದೀನಿ, ಬಿಸಿ ಅನ್ನನ ಹಾಕೊಳ್ತಾ ಇದೀನಿ। ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಳೋಣ। ಕಲ್ಸ್ಕೋಬೇಕಾದ್ರೆ ಕಡಲೆ ಬೀಜನ ಹಾಕೊಳ್ತಾ ಇದೀನಿ। ಕಡಲೆ ಬೀಜ ಈ ತರ ಹಾಕೊಳ್ಳೋದ್ರಿಂದ ಗರಿಗರಿಯಾಗಿರುತ್ತೆ। ನಿಧಾನವಾಗಿ ಗೊಜ್ಜನ್ನ ಕಲ್ಸ್ಕೋಬೇಕು, ಅನ್ನದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು। ಘಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಈಸಿ। ಒಂದು 3 ಪದಾರ್ಥ ಇದ್ರೆ ಸಾಕು ಸ್ನೇಹಿತರೆ, ಬಿಸಿ ಬಿಸಿಯಾದ ಈರುಳ್ಳಿ ಗೊಜ್ಜು ರೆಡಿ ಇರುತ್ತೆ। ಅದ್ರ ಜೊತೆಗೆ ಅನ್ನ ಕಲ್ಸ್ಕೊಂಡು ತಿಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ।